ಹಾಯ್ ವೀಕ್ಷಕರೇ, ನಮಸ್ಕಾರ. ನೀವು ಕರ್ನಾಟಕ ಸರ್ಕಾರದ ಗೃಹ ಜ್ಯೋತಿ ಯೋಜನೆಗೆ ದಿನಾಂಕ 27/7/2023 ಒಳಗಡೆ ಅರ್ಜಿ ಹಾಕಿಲ್ಲ ಅಂತಂದರೆ ನಿಮಗೆ ಜುಲೈ ತಿಂಗಳ ಕರೆಂಟ್ ಬಿಲ್ ಉಚಿತವಾಗಿರೋದಿಲ್ಲ. ಹಾಗಾದರೆ ನೀವು ಆಗಸ್ಟ್ ತಿಂಗಳ ಕರೆಂಟ್ ಬಿಲ್ ಉಚಿತವಾಗಿಸ್ಕೊಳ್ಬೇಕಾದ್ರೆ ಏನು ಮಾಡಬೇಕು ಅಂತೇಳಿ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ಈ ವಿಡಿಯೋವನ್ನು ಕೊನೆ ತನಕ ತಪ್ಪದೆ ವೀಕ್ಷಿಸಿ. ಜುಲೈ ತಿಂಗಳ ವಿದ್ಯುತ್ ಬಿಲ್ಗೆ ಯಾರು ಹಣ ಪಾವತಿ ಮಾಡಬೇಕಾಗಿಲ್ಲ ಅನ್ನೋದನ್ನು ನೋಡೋದಾದರೆ, ಯಾರು ಜುಲೈ ತಿಂಗಳ 27/7/2023ಕ್ಕೆ ಮುಂಚೆ ನೋಂದಣಿ ಮಾಡಿಕೊಂಡಿರ್ತಾರೋ ಈ ವೆಬ್ಸೈಟ್ನಲ್ಲಿ, ಅಂಥವರಿಗೆ ಕರ್ನಾಟಕ ಸರ್ಕಾರ ಉಚಿತ ವಿದ್ಯುತ್ ಲಾಭ ಪಡೆದುಕೊಳ್ಳೋದಕ್ಕೋಸ್ಕರ ಅನುಮೋದನೆಯನ್ನು ನೀಡಿದರೆ ಅಂಥವರು ಜುಲೈ ತಿಂಗಳ ವಿದ್ಯುತ್ ಬಿಲ್ಗೆ ಹಣ ಪಾವತಿ ಮಾಡಬೇಕಾಗಿರೋದಿಲ್ಲ. ಅನುಮೋದನೆ ದೊರೆತಿದೆಯೋ ಇಲ್ವೋ ಅಂತ ಹೇಗೆ ತಿಳ್ಕೊಳ್ಳೋದಂದರೆ, ಈ ವೆಬ್ಸೈಟ್ನಲ್ಲಿ ಹೋಗ್ಬಿಟ್ಟು ಚೆಕ್ ಮಾಡ್ಕೋಬೋದಾಗಿರುತ್ತೆ. ಜುಲೈ ತಿಂಗಳ ವಿದ್ಯುತ್ ಬಿಲ್ಗೆ ಯಾರು ಹಣ ಪಾವತಿ ಮಾಡಬೇಕು ಅಂದರೆ, ಜುಲೈ ತಿಂಗಳ 27/7/2023ಕ್ಕೆ ಮುಂಚೆ ವೆಬ್ಸೈಟ್ನಲ್ಲಿ ಯಾರು ನೋಂದಣಿ ಮಾಡಿಕೊಂಡಿರೋದಿಲ್ವೋ ಅವರು ಆಗಸ್ಟ್ನಲ್ಲಿ ಬರುವ ಜುಲೈ ತಿಂಗಳ ವಿದ್ಯುತ್ ಬಳಕೆಯ ಬಿಲ್ಗೆ ಹಣ ಪಾವತಿ ಮಾಡಬೇಕಾಗಿರುತ್ತೆ. ಹಾಗೆಯೇ ಯಾರು ಜುಲೈ ತಿಂಗಳ 27/7/2023ಕ್ಕೆ ಮುಂಚೆ ನೋಂದಣಿ ಮಾಡಿಕೊಂಡಿರ್ತಾರೋ ಅಂಥವರಿಗೆ ಕರ್ನಾಟಕ ಸರ್ಕಾರದಿಂದ ಅನುಮೋದನೆ ದೊರೆತಿರೋದಿಲ್ವೋ ಅಂಥವರು ಸಹ ವಿದ್ಯುತ್ ಬಿಲ್ಗೆ ಹಣ ಪಾವತಿ ಮಾಡಬೇಕಾಗಿರುತ್ತೆ. ಆಗಸ್ಟ್ ತಿಂಗಳ ಉಚಿತ ವಿದ್ಯುತ್ ಬಿಲ್ನ ಲಾಭ ಪಡೆಯೋದು ಹೇಗೆ ಅನ್ನೋದಾದರೆ, ಜುಲೈ 28/7/2023 ರಿಂದ ಆಗಸ್ಟ್ 27/7/2023ವರೆಗೆ ನೋಂದಣಿ ಮಾಡಿಕೊಂಡ್ರೆ ವೆಬ್ಸೈಟ್ನಲ್ಲಿ, ಅಂಥವರಿಗೆ ಸೆಪ್ಟೆಂಬರ್ನಲ್ಲಿ ಬರುವ ಆಗಸ್ಟ್ ತಿಂಗಳನ್ನ ವಿದ್ಯುತ್ ಬಿಲ್ಗೆ ಹಣ ಪಾವತಿ ಮಾಡಬೇಕಾಗಿರೋದಿಲ್ಲ. ಉಚಿತ ವಿದ್ಯುತ್ ಲಾಭ ಪಡ್ಕೊಳ್ಳೋದಕ್ಕೋಸ್ಕರ ಕರ್ನಾಟಕ ಏನಾದರೂ ಗಡುವು ವಿಧಿಸಿದೆಯಾ ನೋಂದಣಿ ಮಾಡ್ಕೊಳ್ಳೋದಕ್ಕೆ ವೆಬ್ಸೈಟ್ನಲ್ಲಿ ಅನ್ನೋದಾದರೆ, ಕರ್ನಾಟಕ ಸರ್ಕಾರ ಅರ್ಜಿ ನೋಂದಣಿ ಮಾಡ್ಕೊಳ್ಳೋದಕ್ಕೆ ಯಾವುದೇ ಗಡುವನ್ನು ವಿಧಿಸಿರೋದಿಲ್ಲ. ಎಲ್ಲಿ ಅರ್ಜಿ ನೋಂದಣಿ ಮಾಡ್ಕೋಬೋದು ಅನ್ನೋದಾದರೆ, ಈ ವೆಬ್ಸೈಟ್ಗೆ ಹೋಗ್ಬಿಟ್ಟು ನೀವು ನೋಂದಣಿ ಮಾಡ್ಕೋಬೋದು. ವೀಕ್ಷಕರೇ, ಈ ಮಾಹಿತಿ ನಿಮಗೆ ಇಷ್ಟವಾಗಿದೆ ಅಂದ್ಕೊಳ್ತೀನಿ. ಈ ಮಾಹಿತಿ ನಿಮಗೆ ಇಷ್ಟವಾಗಿದ್ದರೆ ಈ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನ ಮರಿಬೇಡಿ. ಧನ್ಯವಾದಗಳು.